ನೋಡಿ ಈಗ ಒಳ್ಳೆ ಮೀನ್ ಸಾರು, ಇವಕ್ಕೆಲ್ಲ ಈರುಳ್ಳಿ ಸುಡ್ತಾರೆ, ಇದು ಹಳೆ ಕಾಲದ ಸಂಪ್ರದಾಯ. ಇದನ್ನೆಲ್ಲ ಚೆಂದಾಗಿ ಬಾಡಿಸಿಕೊಂಡು ರುಬ್ತಾ ಇರಿ, ಮಾಡ್ತಾ ಇರಿ, ಮೀನ್ ಸಾರು ತಿಂತಾ ಇರಿ. ನೋಡಿ ಸಾಂಬಾರ್ ಪುಡಿ ಎಷ್ಟು ಗಂಧ ಇರುತ್ತೆ, ಅಷ್ಟು ರುಚಿ ಇರುತ್ತೆ. ಮಿಕ್ಸಿಯಲ್ಲಿ ಮಾಡಿದ್ದ ಕಾರ್ಯಕ್ರಮ, ನೀರು ಇರಿ ಒಂದು ಬಗೆಡ ನೋಡಿ ನೋಡಿ. ಇದು ಫ್ರೆಶ್ ಮೀನು, ಒಂದೊಂದೇ ಹಿಂಗೆ ಬಿಡ್ತಾ ಇರ್ಬೇಕು. ಈಗ ಮಾಡೋದು ಮೀನ್ ಸಾರು, ಬೆಳಿಗ್ಗೆ ತಿಂತಾ ಇರಬೇಕು. ಮೀನ್ ಸಾರು, ದೋಸೆ, ಮೀನ್ ಸಾರು ತಿಂತಾ ಇದ್ರೆ ಒನ್ ಮೋರ್ ಅನ್ಬೇಕು. ಮೀನು ನೋಡಿ, ಮೀನು ನೋಡಿ, ಫ್ರೆಶ್ ನೋಡ್ರಿ, ನೋಡಿ ಫ್ರೆಶ್ ನೋಡಿ. ಸೂಪರ್. ಹಾಂ ಹೇಳಿ ನೋಡಿ ಹೆಂಗಿದೆ, ಹೊಗೆ ನೋಡಿ, ರುಚಿ ನೋಡಿ, ಏನಂತೀರಾ? ನಮಸ್ಕಾರ, ನಾನು ನಿಮ್ಮನೆ ಊಟದ ಚಂದ್ರು. ನಿಮ್ಮನೆ ಊಟದಲ್ಲಿ ಒಂದು ಪಿಶು ಸಾರನ್ನು ಮಾಡುತ್ತೇನೆ, ಮನೆಯ ಶೈಲಿಯಲ್ಲಿ ಕಲಿಸ್ಕೊಡ್ತೀನಿ. ಮಾಡ್ಕೊತಾ ಇರಿ, ಚಳಿಗಾಲದಲ್ಲಿ ತಿಂತಾ ಇರಿ. ಬಾಂಗ್ಡಾ ಮೀನ್ ಸಾರು, ಒಳ್ಳೆ ಮೀನ್ ಸಾರು ಮಾಡ್ತಾ ಇರ್ತೀನಿ, ಕಲ್ತ್ಕೋತಾ ಇರಿ, ಮಾಡ್ಕೊಂಡು ತಿಂತಾ ಇರಿ. ನೋಡಿ ಇವಾಗ ಮಾಡೋ ಸ್ಟೈಲು. ರೆಡಿ. ಈಗ ಎರಡು ಈರುಳ್ಳಿ ನೋಡ ಇದರಲ್ಲಿ ಹಾಕೊಂಡು ಸುಡ್ತಾ ಇರ್ತೀನಿ. ಎಷ್ಟು ಸುಡ್ತೀವೋ ಅಷ್ಟು ರುಚಿ ಇರುತ್ತೆ. ನಾನು ನಿಮಗೆ ಕಾಲು ಸೂಪ್ಗೆ ನಾನು ಈರುಳ್ಳಿ ಸುಡೋದು ತೋರಿಸಿದೆ, ಅದು ನಮ್ಮ ತಂದೂರಿ ಒಲೆಯಲ್ಲಿ ಇಟ್ಟು ತೋರಿಸಿದೆ. ಸುಮಾರು ಜನ ಸಾರ್ ನಮ್ಮಲ್ಲಿ ತಂದೂರಿ ಇಲ್ಲ ಅಂದರು. ಈಗ ನಾನು ನೋಡಿ ನಿಮ್ಗೆ ಗ್ಯಾಸ್ ಸ್ಟೋವ್ ಮೇಲೆ ಇಟ್ಟು ಈರುಳ್ಳಿ ಸುಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಹೆಂಗಿದೆ ಸರ್? ಸುಟ್ಟಿದ್ರೇ ರುಚಿ ಸಾರ್. ನಾನು ಹೇಳಿದ್ರ ಬಸ್ಸಾರು, ಸೊಪ್ಪಿನ ಸಾರು, ಇವಕ್ಕೆಲ್ಲ ಈರುಳ್ಳಿ ಸುಡ್ತಾರೆ, ಇದು ಹಳೆ ಕಾಲದ ಸಂಪ್ರದಾಯ. ನಾವು ಅದನ್ನು ಬಿಟ್ಕೊಡ್ತಾ ಇಲ್ಲ, ನಿಮಗೆ ಕಲಿಸ್ಕೊಡ್ತಾ ಇದ್ದೀನಿ. ಮುಂಚೆ ಎಲ್ಲ ಕೆಂಡದೊಲೆಯಲ್ಲಿ ಹಾಕ್ಬಿಡೋರು ಸಾರ್, ಇವಾಗೆಲ್ಲ ಕೆಂಡದೊಲೆ ಇದೆಯಾ? ಓಕೆನಾ? ನೋಡಿ ಇವಾಗ ಮಿಕ್ಸಿ ಜಾರಿಗೆ ಬಿಡ್ತೀನಿ, ನೋಡ್ತಾ ಇರಿ. ನೋಡಿ ಮೀನು ಸಾರು ಮಾಡುವ, ಇದನ್ನು ಪುಡಿ ಮಾಡುವ ವಿಧಾನವನ್ನು ನಿಮಗೆ ತೋರಿಸ್ತೀನಿ. ಒಂದು 10 ಚಿಕ್ಕಬಳ್ಳಾಪುರ, ಒಂದು 10 ಬ್ಯಾಡಿಗೆ, 5-6 ಗುಂಟೂರು, ಆಮೇಲೆ ಧನಿಯಾ 2 ಕೈಡಿ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಜೀರಿಗೆ 1 ಸ್ಪೂನು, ಸ್ವಲ್ಪ ಲವಂಗ, ಸ್ವಲ್ಪ ಚಕ್ಕೆ 2, ಸ್ವಲ್ಪ ಕರಿಬೇವು, ಸ್ವಲ್ಪ 1/2 ಕೈಡಿಯಷ್ಟು ಅಕ್ಕಿ. ಇದನ್ನೆಲ್ಲ ಚೆಂದಾಗಿ ಬಾಡಿಸಿಕೊಂಡು ರುಬ್ತಾ ಇರಿ, ಮಾಡ್ತಾ ಇರಿ, ಮೀನು ಸಾರು ತಿಂತಾ ಇರಿ. ಮೀನು ಸಾರು ಮಾಡ್ಬೋದು, ಸಾಂಬಾರು ಮಾಡ್ಬೋದು. ಇದಕ್ಕೆ ಸ್ವಲ್ಪ ಅರಶಿನ, ಇದನ್ನೆಲ್ಲ ಚೆನ್ನಾಗಿ ಎಳೆ ಕವನಲ್ಲಿ ಬಾಡಿಸ್ಕೊಂಡ್ರೆ ಬ್ರೌನ್ ಆಗುತ್ತೆ. ಪೌಡ್ರು ಮಾಡ್ತಾ ಇರೋದು, ರಾವುಲಂಗೆ ಕೊಡ್ತಾ ಇರೋದು. ನೋಡಿ ಸಾಂಬಾರು ಪುಡಿ ಹೆಂಗೆ ಎಷ್ಟು ಗಂಧ ಇರುತ್ತೆ ಅಷ್ಟು ರುಚಿ ಇರುತ್ತೆ. ಈ ಸಾಂಬಾರು ಪುಡಿ 3-4 ಸ್ಪೂನ್, 1, 2, 3, 4. ಇದು ರುಬ್ಬ ಜೊತೆಗೆ 2 ಟೊಮೆಟೊ ರುಬ್ಬಕ್ಕೆ ಹಾಕ್ತೀನಿ. ಅದಾದಮೇಲೆ ನೋಡಿ ಈ ಹುಣಸೆಹಣ್ಣು ಅದನ್ನು ಹಾಕಿ ಅದೇ ನೀರನ್ನು ಇದಕ್ಕೆ ಬಿಟ್ಟು ರುಬ್ಬಿಟ್ರೆ ಮೀನು ಸಾರು ರೆಡಿ. ತೊಳಪ ರುಬ್ಕೊಂಬಂದ್ಬಿಡು. ರಾಹುಲ ಸನ್ ಪ್ಯೂರ್ ಆಯಿಲ್ ಕಟ್ ಮಾಡ್ತಾ ಇದ್ದೀನಿ, ಬಾಂಡ್ಲಿಗೆ ಬಿಡ್ತಾ ಇದ್ದೀನಿ ಪಾತ್ರೆಗೆ. 1 ಕಪ್ಪಷ್ಟು ಎಣ್ಣೆಯನ್ನು ಹಾಕಿ ಫಿಸಿಕಲಿ ರಿಫೈಂಡ್ ಸನ್ಫ್ಲವರ್ ಆಯಿಲನ್ನು ಸನ್ ಪ್ಯೂರಿನಲ್ಲಿ ನಿಮಗೆ ರುಚಿಕರವಾಗಿ ಅಡುಗೆ ಮಾಡಲು ಉಪಯೋಗಿಸುತ್ತಿದ್ದೇನೆ. ಕೆಮಿಕಲ್ ಫ್ರೀ, ವಿಟಮಿನ್ ಎಲ್ಲ ಇರುತ್ತೆ, A, D & E ಇಷ್ಟು ಇದರಲ್ಲಿರುವುದರಿಂದ ಸತ್ವ ಚೆಂದ ಇರುತ್ತೆ. ರುಚಿಕರವಾದ ಆಯಿಲು, ಜಿಡ್ಡಿಲ್ಲ, ಪ್ರೀತಿಯಿಂದ ತಿಂತಾ ಇರಿ, ಒಳ್ಳೆ ರುಚಿಯಾದ ಅಡುಗೆ ಮಾಡ್ತಾ ಇರಿ. ನಾನು ಕಲಿಸ್ಕೊಡ್ತಾ ಇದ್ದೀನಿ ಸನ್ ಪ್ಯೂರ್ ಆಯಿಲಿಂದ ಮಾಡುವ ಮೀನಿನ ಸಾರು. ಈಗ ಸ್ವಲ್ಪ ಸೋಂಪು, ಸ್ವಲ್ಪ ಜೀರಿಗೆ ನೋಡಿ, ಇದನ್ನೆಲ್ಲ ಚೆನ್ನಾಗಿ ಹುರಿದು ಈಗ ಸ್ವಲ್ಪ ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ, ಚೆಂದ ಒಗ್ಗರಣೆ ಮಾಡುವುದು. ಈ ಈರುಳ್ಳಿ ಆ ಸಾರಲ್ಲಿ ಸಿಗಬೇಕು. ಇವಾಗ ಚೆನ್ನಾಗಿ ಸ್ವಲ್ಪ ಬ್ರೌನ್, ಲೈಟ್ ಬ್ರೌನ್ ಬರೋ ಥರ ಮಾಡಿ ಇದಕ್ಕೆ ಇನ್ನೊಂದು 2 ಟೊಮೊಟೊ. ಮೀನು ಸಾರು ಹುಳಿ ಇರಬೇಕು ಸರ್. ಹುಣಸೆಹಣ್ಣು ಹಾಕಿದ್ದೀನಿ, ಟೊಮೊಟೊ ಹಾಕಿದ್ದೀನಿ, ರುಬ್ಬಕ್ಕೂ ಟೊಮೊಟೊ ಹಾಕಿದ್ದೀನಿ. ಇದ್ರ ಜೊತೆಗೆ ಚೆನ್ನಾಗಿ ಇದ್ರಲ್ಲಿ ಹುರ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಒಂದೇ 1 ಸ್ಪೂನ್ ಸಾಂಬಾರು ಪುಡಿನ ಇದಕ್ಕೆ ಹಾಕ್ತೀನಿ. ಇದರಲ್ಲಿ ಏನು ಒಂದೊಂದು ಮೆಡಿಷನ್ ಇದೆಯಾ ಇವಾಗ ರುಬ್ಬಿಟ್ಟು? ಸರ್ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ನೋಡಿ ಇದೆಲ್ಲ ಆಯಿತು. ನೋಡಿ ಸ್ಮೆಲ್ ಹೆಂಗೆ ಬರ್ತಾ ಇದೆ, ಸಾಂಬಾರು ಪುಡಿದು ಅದಕ್ಕೆ ಹಾಕಿದ್ದೆ ಅಂತ ಹೇಳ್ದಲ್ಲ. ರಾಹುಲ ಬೇಗ ತೆಗೆದುಕೊಂಡು ಬಾರಪ್ಪ, ಮಿಕ್ಸಿಯಲ್ಲಿ ಮಾಡಿದ್ದ ಕಾರ್ಯಕ್ರಮ ಬಿಡಿ ಇದಕ್ಕೆ. ಸ್ವಲ್ಪ ಅರಶು ಪುಡಿ ಹಾಕ್ರೆ, ನೀರು ಉಯಿರಿ ಒಂದು ಬಗೆಡ ಸ್ವಲ್ಪ ನೋಡಿ, ರುಚಿಗೆ 1/4 ಅಷ್ಟು. ಓಕೆ, ನೀರು ಹಾಕ್ತಾ ಇದ್ದೀವಿ ನೋಡಿ,
ಅದು ನೋಡಿ ಮಂಗಳೂರಲ್ಲಿ ಮಾಡ್ತಾರೆ ಅದೊಂಥರ, ಅದಕ್ಕೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಎಲ್ಲ ಅವ್ರು ಮಾಡ್ತಾರೆ. ನಮ್ಮ ಹೋಟ್ಲ ಹೆಸರು ಏನೇಳಿ, ನಾಟಿ ಶೈಲಿಯ ಓಟ. ಆ ಶೈಲಿಯಲ್ಲೇ ನಾವು ನಾಟಿ ಕೋಳಿ ಮೀನಿನ ಸಾರನ್ನು ಮಾಡಿದ್ದೇವೆ. ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕ್ತಾ ಇರೋದು, ಒಂಚೂರು ಕೊತ್ತಂಬರಿ ಉದುರಿಸ್ತಾ ಇರೋದು, ಮೀನಿಗೆ ಏನಿಲ್ಲ ಸಾರು ಮಳ್ತಾ ಇರಬೇಕು, ಮೀನು ಬಿಡ್ತಾ ಇರಬೇಕು, ತಟ್ಟೆ ಮುಚ್ತಾ ಇರಬೇಕು. ಎರಡು ನಿಮಿಷ ಬಿಟ್ಟು ಒಂದು ತಟ್ಟೆಗೆ ಹಾಕ್ಕೊಡ್ತಾ ಇದ್ರೆ ಒನ್ ಮೋರ್ ಅನ್ಬೇಕು. ನೋಡಿ ನೋಡಿ, ಇದು ಫ್ರೆಶ್ ಮೀನು, ಹಾಂ, ನೀಟಾಗಿರುತ್ತೆ ನೋಡಿ. ಸಾರು ಮಳ್ತಾ ಇದೆ, ಒಂದೊಂದೇ ಹಿಂಗೆ ಬಿಡ್ತಾ ಇರಬೇಕು ನೋಡಿ, ಹಿಂಗೆ ಎತ್ಕೊಂಡು ಇದಕ್ಕೆ ಹಿಂಗೆ ಬಿಡ್ತಾ ಇರಬೇಕು. ಇದು ಬಾಂಗ್ಡಾ ಸರ್, ಸಮುದ್ರದ ಮೀನು. ಒಂದು ಕೆ ಜಿಲಿ ತಂದಿದ್ದೀನಿ, ಒಂದು ಕೆ ಜಿಗೆ ಹಾಕಿ. ಈಗ ಮಾಡೋದು ಮೀನು ಸಾರು, ಬೆಳಿಗ್ಗೆ ತಿಂತಾ ಇರಬೇಕು. ಯಾ ಆ ಸ್ಟೋರಿನೇ ಬೇರೆ. ಆ ಮಗಂದು ಇಡ್ಲಿ, ಮೀನು ಸಾರು, ದೋಸೆ, ಮೀನು ಸಾರು ತಿಂತಾ ಇದ್ರೆ ಅಯ್ಯೋ ರಾಮ, ಆ ಟೇಸ್ಟಿಗಳೇ ಬೇರೆ. ಇನ್ನೂ ನೋಡಿ, ನಾನು ನೆಕ್ಸ್ಟು ನಿಮಗೆ ಮಡಿಕೆಯಲ್ಲಿ ಮಾಡಿ ತೋರಿಸ್ತೀನಿ. ಕರ್ಮೀನು ಸಾರು, ಕರ್ವಾಡು, ಕಡ್ಡಿ ಮೀನು ಎಲ್ಲ ತರಿಸಿ, ಆಮೇಲೆ ಇದು ಸಿಗಡಿ, ಮೊಟ್ಟೆ ಗೊಜ್ಜು ಎಲ್ಲ ಮಾಡ್ತೀನಿ ಮನೆ ಥರ. ನೋ ಒಟ್ಟು ಮನೆ, ನಿಮ್ಮ ಮನೆ ಹೆಂಗಿರುತ್ತೆ. ಹಾಂ, ಈಗ ಇದನ್ನು 5 ನಿಮಿಷ ಸ್ಟೀಮ್ಗೆ ಹಾಕಿದ್ರೆ ಮೀನು ಸಾರು ರೆಡಿ. ಹಾಂ ನೋಡಿ ಸರ್, ಮೀನು ಸಾರು ರೆಡಿಯಾಗಿದೆ. ಮೀನು ಬಿಡ್ತಾ ಇದ್ದೀನಿ, 10 ನಿಮಿಷಕ್ಕೆ ಮೀನು ಸಾರು ನೋಡಿ. ನೋಡಿ ಮೀನು ಸಾರು, ನಾಟಿ ಶೈಲಿಯ ಮೀನು ಸಾರು ನೋಡ್ತಾ ಇರಿ, ಮಾಡ್ತಾ ಇರಿ, ತಿಂತಾ ಇರಿ. ಇನ್ನು ಮುಂದೆ ಬರೇ ಮೀನಿನ ಕಾರ್ಯಕ್ರಮ, ನಾಟಿಯ ಶೈಲಿಯಲ್ಲಿ ಮೀನನ್ನು ಮಾಡುವ ವಿಧಾನ. ಮೀನು ನೋಡಿ, ಮೀನು ನೋಡಿ, ಆಹಾ 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 ಹಾ, ಫ್ರೆಶ್ ನೋಡ್ರಿ, ನೋಡಿ ಫ್ರೆಶ್ ನೋಡಿ. ಹಾಂ ಏನಂತೀರಾ? ಹಾಂ ಸೂಪರ್. ಹಾಂ ಹೇಳಿ ನೋಡಿ ಹೆಂಗಿದೆ. ಹಾಂ ಹೊಗೆ ನೋಡಿ, ರುಚಿ ನೋಡಿ, ಏನಂತೀರಾ? ಕಲ್ತ್ಕೊಳ್ಳಿ, ಮಾಡಿ, ತಿಂದಾದ್ಮೇಲೆ ನನಗೊಂದು ಫೋನ್ ಮಾಡಿ, ಇಷ್ಟ ಆಯಿತಾ? ಅದೇ ನಮ್ಮದೆಲ್ಲ ನಿಮ್ಮೇಲೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಬರ್ತಾ ಇರುತ್ತೆ, ನೋಡ್ತಾ ಇರಬೇಕು, ಕೇಳ್ತಾ ಇರಬೇಕು, ನಾವು ಮಾಡಿ ತೋರಿಸ್ತಾ ಇರಬೇಕು. ಏನಂತೀರಾ? ಬಾಯ್.